ಒಬ್ಬ ಸೀರಿಯಲ್ ಕಿಲ್ಲರ್ ಅನೇಕ ಜನರನ್ನು ಸಾಯಿಸ್ತಿರ್ತಾನೆ. ಅವನನ್ನ ಕಂಡುಹಿಡಿಯುವುದು ದೊಡ್ಡ ಟಾಸ್ಕ್. ಅದನ್ನ ಈ ಏಜೆಂಟ್ಗಳು ಹೇಗೆ ಕಂಡುಹಿಡಿಯುತ್ತಾರೆ ಮತ್ತು ಅದನ್ನು ಪ್ರೋತ್ಸಾಹಿಸಲು ಮಾಡಿದ ವ್ಯಕ್ತಿಯನ್ನು ಹೇಗೆ ಹಿಡಿಯುತ್ತಾರೆ ಎಂಬುದನ್ನು ಮತ್ತು ಅಂತಹ ಭಯಾನಕ ಕೊಲೆಗಳನ್ನು ತುಂಬಾ ವಿಚಿತ್ರವಾಗಿ ಭಯಾನಕವಾಗಿ ತೋರಿಸಲಾಗಿದೆ. ಈ ಚಿತ್ರದ ನಿರ್ದೇಶಕ ಬ್ರೆಟ್ ರಾಟ್ನರ್, ಈ ಚಿತ್ರದಲ್ಲಿ ಆಂಥೋನಿ ಹಾಪ್ಕಿನ್ಸ್, ಎಡ್ವರ್ಡ್ ನಾರ್ಟನ್, ರಾಲ್ಫಿಯನ್ ಎಸ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಕ್ರೈಮ್ ಥ್ರಿಲ್ಲರ್ ಡ್ರಾಮಾ ಚಿತ್ರವಾಗಿದ್ದು ಈ ಚಿತ್ರದ IMDB ರೇಟಿಂಗ್ 7.2 ಮತ್ತು ರಾಟನ್ ಟೊಮೊಟೊದಲ್ಲಿ 69% ಸ್ಕೋರ್ ಮಾಡಿದೆ ಮತ್ತು 74% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ 1980 ವರ್ಷವನ್ನು ತೋರಿಸಲಾಗುತ್ತದೆ. ಇದರಲ್ಲಿ ಡಾಕ್ಟರ್ ಹ್ಯಾನಿಬಲ್ ಲೆಕ್ಟರ್ ಮ್ಯೂಸಿಕ್ ಪ್ರದರ್ಶನವನ್ನು ನೋಡುತ್ತಿದ್ದಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಡಾಕ್ಟರ್ ಲೆಕ್ಟರ್ ಅವನ ಮ್ಯೂಸಿಕ್ ಗೆಸ್ಟ್ ಗಾಗಿ ಡಿನ್ನರ್ ಪಾರ್ಟಿಯನ್ನು ಏರ್ಪಡಿಸುತ್ತಾನೆ. ಅಲ್ಲಿ ಒಬ್ಬ ಲೇಡಿ ಲೆಕ್ಟರ್ಗೆ ಹೇಳ್ತಾರೆ, ನೀವು ಚೆನ್ನಾಗಿ ಅಡುಗೆ ಮಾಡಿದ್ದೀಯಾ, ನೀವು ಅದನ್ನು ಹೇಗೆ ಮಾಡಿದೆ? ಅದರ ಮೇಲೆ ಲೆಕ್ಟರ್ ಹೇಳ್ತಾನೆ, ನಾನು ನನ್ನ ಸೀಕ್ರೆಟ್ ಅನ್ನು ಹೇಳಿದರೆ ನಂತರ ನೀವು ಊಟವನ್ನು ಮಾಡೋದಿಲ್ಲ. ಪಾರ್ಟಿ ಮುಗಿದ ನಂತರ FBI ಏಜೆಂಟ್ ಫಿಲ್ ಗ್ರಹಾಂ ಲೆಕ್ಟರ್ ಮನೆಗೆ ಬರ್ತಾನೆ. ಅವರು ಬಹಳ ಬುದ್ಧಿವಂತ ಏಜೆಂಟ್. ಅವರು ಸೀರಿಯಲ್ ಕಿಲ್ಲರ್ ಕೇಸ್ ನಲ್ಲಿ ಲೆಕ್ಟರ್ ಜೊತೆ ಕೆಲಸ ಮಾಡುತ್ತಿದ್ದಾರೆ. ಜನರನ್ನು ಕೊಂದು ಅವರ ಬಾಡಿ ಪಾರ್ಟ್ ಗಳನ್ನು ತೆಗೆಯುತ್ತಿದ್ರು. ಈ ಸೀರಿಯಲ್ ಕಿಲ್ಲರ್ ನರಭಕ್ಷಕನಾಗಿರಬೇಕು ಅಂತ ಅವನು ಲೆಕ್ಟರ್ಗೆ ಹೇಳ್ತಾನೆ. ಅವರು ಜನರನ್ನು ಕೊಂದು ಅವರ ಬಾಡಿ ಪಾರ್ಟ್ ಗಳನ್ನು ತಿನ್ನುತ್ತಾರೆ. ಅದನ್ನು ಕೇಳಿದ ಲೆಕ್ಟರ್ ರಾತ್ರಿ ಊಟದ ನಂತರ ಮಾತನಾಡುವುದಾಗಿ ಹೇಳ್ತಾರೆ. ಲೆಕ್ಟರ್ ಅಲ್ಲಿಂದ ಹೊರಟಾಗ ಗ್ರಹಾಂ ಒಂದು ಬುಕ್ ಅನ್ನು ನೋಡ್ತಾನೆ. ಅವನು ಅದನ್ನು ತೆರೆದಾಗ ಅದರ ಮೇಲೆ ಮನುಷ್ಯನ ಮಾಂಸವನ್ನು ತಯಾರಿಸಲು ಒಂದು ರೆಸಿಪಿ ಇದೆ. ಅದನ್ನು ನೋಡಿದಾಗ ಅವನು ಸೀರಿಯಲ್ ಕಿಲ್ಲರ್ ಬೇರೆ ಯಾರು ಅಲ್ಲ ಲೆಕ್ಟರ್ ಅಂತ ಅವನಿಗೆ ತಿಳಿಯಿತು. ಆದ್ರೆ ಲೆಕ್ಟರ್ ತದನಂತರ ಲೆಕ್ಟರ್ ಅವನ ಮೇಲೆ ಆಕ್ರಮಣ ಮಾಡಿ ಅವನ ಹೊಟ್ಟೆಗೆ ಚಾಕು ಹಾಕ್ತಾನೆ. ಗ್ರಹಾಂ ತಕ್ಷಣವೇ ಬಂದೂಕನ್ನು ಹೊರತೆಗೆದು ಅವನನ್ನು ಫೈರ್ ಮಾಡ್ತಾನೆ. ಇದು ಲೆಕ್ಟರ್ ಅನ್ನು ಪ್ರಜ್ಞಾಹೀನಗೊಳಿಸುತ್ತದೆ ಮತ್ತು ಸಿಕ್ಕಿ ಬೀಳುತ್ತಾನೆ. ಈ ನ್ಯೂಸ್ ಎಲ್ಲೆಡೆ ಹರಡಿತು, ಡಿಟೆಕ್ಟಿವ್ ಗ್ರಹಾಂ ಕ್ಯಾನಿಬಲ್ ಲೆಕ್ಟರ್ ಅನ್ನು ಹಿಡಿದಿದ್ದಾನೆ ಅಂತ. ಈ ಕಥೆಯನ್ನು ಕೆಲವು ವರ್ಷಗಳ ನಂತರ ನಮಗೆ ತೋರಿಸಲಾಗಿದೆ. ಜಾಕ್ ಕ್ರಾಫೋರ್ಡ್ ಎಂಬ ಸ್ಪೆಷಲ್ ಏಜೆಂಟ್ ಅವನ ಮನೆಗೆ ಬರ್ತಾನೆ ಮತ್ತು ಎರಡು ಫ್ಯಾಮಿಲಿಗಳನ್ನು ಕೊಂದ ಸೀರಿಯಲ್ ಕಿಲ್ಲರ್ನ ಬಗ್ಗೆ ಅವನಿಗೆ ಹೇಳ್ತಾನೆ. FBI ಸೀರಿಯಲ್ ಕಿಲ್ಲರ್ನಿಗೆ ಟೂತ್ ಫೇರಿ ಅಂತ ಹೆಸರಿಸಿದೆ. ಅವನ ವಿಕ್ಟಿಮ್ಗಳ ಕಣ್ಣುಗಳನ್ನು ಅವನು ತೆಗೆಯುತ್ತಾರೆ ಮತ್ತು ಅವನ ಹಲ್ಲುಗಳು ತುಂಬಾ ಶಾರ್ಪ್ ಆಗಿವೆ, ಅದರಿಂದ ಅವನು ಅವುಗಳನ್ನು ತಿಂತಾನೆ. ಕ್ರಾಫರ್ಡ್ ಗ್ರಹಾಂ ಹೆಲ್ಪ್ ಕೇಳಲು ಇಲ್ಲಿಗೆ ಬರ್ತಾನೆ. ಆದ್ರಿಂದ ಅವನು ಟೂತ್ ಫೇರಿಯನ್ನು ಇನ್ವೆಸ್ಟಿಗೇಷನ್ ಮಾಡಬಹುದು ಮತ್ತು ಹಿಡಿಯಬಹುದು, ಯಾಕಂದ್ರೆ ಅವನನ್ನು ಹಿಡಿಯಬಲ್ಲವನು ಅವನೊಬ್ಬನೇ. ಗ್ರಹಾಂ ಇದನ್ನೆಲ್ಲ ಕೇಳಿ ಅವನಿಗೆ ಹೆಲ್ಪ್ ಮಾಡಲು ಒಪ್ಪುತ್ತಾನೆ. ಅವನು ಅವನ ಹೆಂಡತಿಗೆ ಇನ್ವೆಸ್ಟಿಗೇಷನ್ ನಲ್ಲಿ ಹೆಲ್ಪ್ ಮಾಡುವುದಾಗಿ ಹೇಳ್ತಾನೆ ಮತ್ತು ಮರಳಿ ಬರುತ್ತೇನೆ. ನೆಕ್ಸ್ಟ್ ಡೇ ಗ್ರಹಾಂ ಫ್ಯಾಮಿಲಿಯ ಮನೆಗೆ ಹೋಗ್ತಾನೆ. ಟೂತ್ ಫೇರಿಯ ಮೊದಲ ವಿಕ್ಟಿಮ್ ಅವರು ಮತ್ತು ಅಲ್ಲಿ ಎಲ್ಲಾ ಕನ್ನಡಿಗಳು ಮುರಿದು ಹೋಗಿರುವುದನ್ನು ಅವನು ನೋಡ್ತಾನೆ. ಟೂತ್ ಫೇರಿ ಒಬ್ಬ ಕೊಳಕು ಮನುಷ್ಯ ಅಂತ ಇದು ಅವನಿಗೆ ಸಾಬೀತುಪಡಿಸುತ್ತದೆ. ಅವನ ಮುಖವನ್ನು ನೋಡಲು ಅವರು ಸ್ವಲ್ಪವೂ ಇಷ್ಟಪಡಲಿಲ್ಲ. ಅದರ ನಂತರ ಅವನು ಬಹಳಷ್ಟು ರಕ್ತವಿರುವ ಹಾಸಿಗೆಯನ್ನು ನೋಡ್ತಾನೆ. ಅವರು ಮಿಸ್ಟರ್ ಲೀಡ್ಸ್ ಅವರ ಕುತ್ತಿಗೆಯನ್ನು ಕತ್ತರಿಸಿದ್ದಾರೆಂದು ಅವರು ತಿಳಿದುಕೊಳ್ಳುತ್ತಾರೆ ಮತ್ತು ಮಿಸಸ್ ಲೀಡ್ಸ್ ಅವರನ್ನು ಶೂಟ್ ಮಾಡಿದ್ದ. ಅದರ ನಂತರ ಗ್ರಹಾಂ ಮಕ್ಕಳ ರೂಮಿಗೆ ಹೋಗ್ತಾನೆ ಮತ್ತು ಅದರ ನಂತರ ಅವನು ಮಕ್ಕಳ ರೂಮಿಗೆ ಬಂದನೆಂದು ನೋಡ್ತಾನೆ ಮತ್ತು ಅವರನ್ನು ಗುಂಡಿಕ್ಕಿದ ಮತ್ತು ಮಕ್ಕಳನ್ನು ಮಿಸ್ಟರ್ ಮತ್ತು ಮಿಸಸ್ ಲೀಡ್ ಅವರ ಬೆಡ್ರೂಮಿಗೆ ಎಳೆದೊಯ್ದರು ಮತ್ತು ಕನ್ನಡಿಯ ಸಣ್ಣ ತುಂಡುಗಳನ್ನು ಅವರ ಕಣ್ಣುಗಳಲ್ಲಿ ಹಾಕಿದ. ಈಗ ಅವನು ಅದನ್ನು ಕ್ರಾಫೋರ್ಡ್ಗೆ ಹೇಳ್ತಾನೆ ಮತ್ತು ಯೋಚಿಸಲು ಸ್ಟಾರ್ಟ್ ಮಾಡ್ತಾನೆ. ಅವರು ಮಿಸಸ್ ಲೀಡ್ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ನೋಡ್ತಾರೆ. ಅದರಲ್ಲಿ ಅವನು ಅವಳ ತೊಡೆಯ ಮೇಲೆ ಪೌಡರ್ ಅನ್ನು ನೋಡ್ತಾನೆ. ಅವನು ಅದನ್ನು ನೋಡುವ ಮೂಲಕ ತಿಳಿದುಕೊಳ್ಳುತ್ತಾನೆ ಟೂತ್ ಫೇರಿಯು ಮಿಸಸ್ ಲೀಡ್ ಅನ್ನು ಮುಟ್ಟಿರಬೇಕು. ಅದರ ನಂತರ ಅವರು ಮಿಸಸ್ ಲೀಡ್ ಅವರ ಕಣ್ಣುಗಳಿಗೆ ಮಿರರ್ ಗ್ಲಾಸ್ ಹಾಕ್ತಾರೆ. ಅವರು ಮಿಸಸ್ ಲೀಡ್ ಅವರ ಪೋಸ್ಟ್ ಮಾರ್ಟಮ್ ಅನ್ನು ಮತ್ತೊಮ್ಮೆ ಮಾಡ್ತಾರೆ. ಇದರಲ್ಲಿ ಟೂತ್ ಫೇರಿಯ ಫಿಂಗರ್ ಪ್ರಿಂಟ್ ಆಕೆಯ ಕಣ್ಣುಗಳ ಒಳಭಾಗದಲ್ಲಿ ಕಂಡು ಬರುತ್ತೆ. ಗ್ರಹಾಂ ಲಾನ್ಸ್ ಎಂಬ ರಿಪೋರ್ಟರ್ ಅನ್ನು ನೋಡ್ತಾನೆ. ಲೆಕ್ಟರ್ ಕೇಸ್ ನಲ್ಲಿ ಅವರ ಬಗ್ಗೆ ಕೆಟ್ಟ ನ್ಯೂಸ್ ಪ್ರಕಟಿಸಿದ್ದ. ಗ್ರಹಾಂ ಅವನ ಕಾಲರ್ ಹಿಡಿದು ದೂರ ಇರುವಂತೆ ಹೇಳ್ತಾನೆ. ಈ ಕಿಲ್ಲರ್ ನನ್ನು ಹಿಡಿಯಲು ಗ್ರಹಾಂ ಅವನಿಗೆ ಹೇಳ್ತಾನೆ, ಅವರಿಗೆ ಲೆಕ್ಟರ್ ಹೆಲ್ಪ್ ಬೇಕಾಗುತ್ತದೆ, ಯಾಕಂದ್ರೆ ಅವರು ಇದುವರೆಗೆ ಎಲ್ಲಾ ಕೇಸ್ಗಳನ್ನು ಸಾಲ್ವ್ ಮಾಡಿದ್ದಾರೆ. ಡಾಕ್ಟರ್ ಲೆಕ್ಟರ್ ಅವರ ಹೆಲ್ಪ್ ಬೇಕು. ಅದರ ನಂತರ ಗ್ರಹಾಂ ಜೈಲಿಗೆ ಹೋಗ್ತಾನೆ. ಇದರಲ್ಲಿ ಲೆಕ್ಟರ್ ತನಗೆ ತಿಳಿದಿದೆ ನೀವು ಇಲ್ಲಿ ಏನು ಮಾಡಲು ಬಂದಿದ್ದೀರಿ ಅಂತ ಹೇಳ್ತಾನೆ. ಸೀರಿಯಲ್ ಕಿಲ್ಲರ್ ನನ್ನು ಹಿಡಿಯಲು ನನ್ನಿಂದ ಹೆಲ್ಪ್ ಪಡೆಯಲು ಬಂದಿದ್ದೀರಿ. ಗ್ರಹಾಂ ಅವನಿಗೆ ಆ ಕೇಸ್ನ ಫೈಲ್ ಅನ್ನು ನೀಡ್ತಾನೆ. ಅದರ ಮೇಲೆ ಲೆಕ್ಟರ್ ಅವನನ್ನು ಅಪಹಾಸ್ಯ ಮಾಡ್ತಾನೆ ಮತ್ತು ಹೇಳ್ತಾನೆ, ಒಂದು ಗಂಟೆಯಲ್ಲಿ ಅವನು ಯೋಚಿಸಿ ಅವನಿಗೆ ಹೇಳ್ತಾನೆ ಅವನು ಅವನಿಗೆ ಹೆಲ್ಪ್ ಮಾಡಲು ಬಯಸ್ತಾನೋ ಇಲ್ಲವೋ ಅಂತ. ಒಂದು ಗಂಟೆಯ ನಂತರ ಗ್ರಹಾಂ ಲೆಕ್ಟರ್ ಬಳಿಗೆ ಹೋದಾಗ ಅವನು ಸೀರಿಯಲ್ ಕಿಲ್ಲರ್ ಮಹಿಳೆಯರನ್ನ ಗೊಂಬೆ ಅಂತ ಪರಿಗಣಿಸುವುದಾಗಿ ಹೇಳ್ತಾನೆ ಮತ್ತು ಅವನು ಹುಣ್ಣಿಮೆಯ ರಾತ್ರಿಯಲ್ಲಿ ಮಹಿಳೆಯರನ್ನು ಕೊಲ್ತಾನೆ, ಯಾಕಂದ್ರೆ ಅವನು ಈ ಸಬ್ಜೆಕ್ಟ್ ಅನ್ನು ತುಂಬಾ ಇಷ್ಟಪಡ್ತಾನೆ. ಅವನ ಬಣ್ಣ ಬಹಳ ಕಪ್ಪು ಮತ್ತು ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಕೇಳಿದ ನಂತರ ಗ್ರಹಾಂ ಹೊರಬರ್ತಾನೆ ಮತ್ತು ಅದೇ ರಿಪೋರ್ಟರ್ ಅವನ ಫೋಟೋಗಳನ್ನು ತೆಗೆದುಕೊಳ್ತಾನೆ ಮತ್ತು ನ್ಯೂಸ್ ಪೇಪರ್ ನಲ್ಲಿ ಹಾಕ್ತಾನೆ. ಅವರು ಗ್ರಹಾಂ ಮರಳಿ ಬಂದಿದ್ದಾರೆ ಅಂತ ಮತ್ತು ಲೆಕ್ಟರ್ ಹೆಲ್ಪ್ ದಿಂದ ಅವರು ಟೂತ್ ಫೇರಿಯನ್ನು ಹಿಡಿಯುತ್ತಾರೆ. ನೆಕ್ಸ್ಟ್ ಡೇ ಗ್ರಹಾಂ ಮತ್ತೆ ಲೀಡ್ಸ್ ಮನೆಗೆ ಹೋಗ್ತಾನೆ. ಅಲ್ಲಿ ಅವನು ಫ್ಯಾಮಿಲಿಯ ವಿಡಿಯೋ ಟೇಪ್ ಅನ್ನು ನೋಡ್ತಾನೆ ಮತ್ತು ಅದರ ನಂತರ ಅವನು
ಟೂತ್ ಫೇರಿಯ ಇತರ ವಿಕ್ಟಿಮ್ ಜಾಕೋಬಿಸ್ ಮನೆಗೆ ಹೋಗ್ತಾನೆ. ಅಲ್ಲಿ ಹುಡುಕುತ್ತಿರುವಾಗ ಅವರು ತಮ್ಮ ಮನೆಯ ಹೊರಗಿನ ಮರದ ಮೇಲೆ ಈ ಮಾರ್ಕ್ ಕಾಣುತ್ತಾರೆ. ನಂತರ ನಾವು ಟೂತ್ ಫೇರಿಯನ್ನು ನೋಡ್ತೇವೆ. ಅವನು ದೊಡ್ಡ ಮನೆಯಲ್ಲಿ ವಾಸಿಸುವ, ಮುಖಕ್ಕೆ ಮಾಸ್ಕ್ ಹಾಕಿಕೊಳ್ಳುತ್ತಾರೆ. ಟೂತ್ ಫೇರಿಯ ಒರಿಜಿನಲ್ ಹೆಸರು ಫ್ರಾನ್ಸಿಸ್, ಮತ್ತು ಅವನು ಅವನ ಲಾಕರ್ ನಿಂದ ಒಂದು ದೊಡ್ಡ ಬುಕ್ ಅನ್ನು ಹೊರತೆಗೆದನು. ಅದರ ಮೇಲೆ ಮೊದಲ ಪುಟದಲ್ಲಿ ರೆಡ್ ಡ್ರ್ಯಾಗನ್ ಅಂತ ಬರೆಯಲಾಗಿದೆ. ಆ ಬುಕ್ ಅವನ ಡೈರಿ. ಇದರಲ್ಲಿ ಅವನು ಬಾಲ್ಯದಿಂದ ಹಿಡಿದು ಕೊಲೆಯವರೆಗೆ ಎಲ್ಲಾನು ಬರೆದಿದ್ದಾನೆ. ಬಾಲ್ಯದಲ್ಲಿ ಅಜ್ಜಿ ಅವನನ್ನು ತುಂಬಾ ಬಯಸುತ್ತಿದ್ರು, ಯಾಕಂದ್ರೆ ಅವನ ಮುಖ ತುಂಬಾ ಅಸಹ್ಯವಾಗಿತ್ತು ಮತ್ತು ಈಗ ಅವರು ಸಾಕಷ್ಟು ಪ್ಲಾಸ್ಟಿಕ್ ಸರ್ಜರಿಗಳನ್ನು ಮಾಡಿಸಿದ್ದರು. ಇದು ಅವನನ್ನು ತುಂಬಾ ಉತ್ತಮವಾಗಿ ಕಾಣುವಂತೆ ಮಾಡಿತು. ಅವನು ಆ ಡೈರಿಯಲ್ಲಿ ಗ್ರಹಾಮ್ ನ್ಯೂಸ್ ಅನ್ನು ಅಂಟಿಸ್ತಾನೆ. ಈ ಸಂದರ್ಭದಲ್ಲಿ ಗ್ರಹಾಮ್ ಡಾಕ್ಟರ್ ಲೆಕ್ಟರ್ ಜೊತೆ ಕೆಲಸ ಮಾಡುತ್ತಿದ್ದಾನೆ ಅಂತ ಅವನಿಗೆ ಈಗ ತಿಳಿಯುತ್ತದೆ. ನೆಕ್ಸ್ಟ್ ಡೇ ಗ್ರಹಾಮ್ ಲೆಕ್ಟರ್ ಬಳಿಗೆ ಹೋಗ್ತಾನೆ ಮತ್ತು ಅವನಿಗೆ ಆ ಮಾರ್ಕ್ ತೋರಿಸುತ್ತಾನೆ. ಅವನು ಜಾಕೋಬಿಸ್ ಮನೆಯ ಹೊರಗಿನ ಮರದ ಮೇಲೆ ನೋಡಿದನು. ಇದರ ಬಗ್ಗೆ ಡಾಕ್ಟರ್ ಲೆಕ್ಟರ್ ಒಂದು ಫ್ರೇಜ್ ಹೇಳ್ತಾರೆ, ಜಗತ್ತನ್ನು ಅರ್ಥ ಮಾಡಿಕೊಳ್ಳದ ಜನರು ಅವುಗಳನ್ನು ಯೂಸ್ ಮಾಡ್ತಾರೆ. ಡಾಕ್ಟರ್ ಲೆಕ್ಟರ್ ಕೂಡ ಅವನಿಗೆ ಹೇಳ್ತಾನೆ, ಕಿಲ್ಲರ್ನು ಅವನ ಕೆಲಸದಲ್ಲಿ ಸಾಕಷ್ಟು ಅನುಭವ ಪಡೆಯಲು ಬಯಸ್ತಾನೆ. ಅವನು ಹುಡುಗಿಯರನ್ನು ಕೊಲ್ತಾನೆ. ಇದು ಅವನು ರೆಡ್ ಡ್ರ್ಯಾಗನ್ ಆಗ್ತಾನೆ ಅಂತ ಅನ್ನಿಸುತ್ತದೆ. ನೆಕ್ಸ್ಟ್ ಸೀನ್ ಅಲ್ಲಿ ಲೆಕ್ಟರ್ ಅವರ ಲಾಯರ್ಸ್ ಅವರೊಂದಿಗೆ ಮಾತನಾಡಲು ಬಯಸ್ತಾರೆ. ಅವನು ಅವನ ವಕೀಲನ ಕಾಲ್ ಕಟ್ ಮಾಡ್ತಾನೆ ಮತ್ತು ಸೈಕಾಲಜಿ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡ್ತಾನೆ. ಅಲ್ಲಿ ಅವನು ಫೇಕ್ ಐಡೆಂಟಿಟಿ ಹೇಳ್ತಾನೆ ಮತ್ತು ಗ್ರಹಾಮ್ ಮನೆಯ ಅಡ್ರೆಸ್ ಅನ್ನು ತೆಗೆದುಕೊಳ್ಳುತ್ತಾನೆ. ನಂತರ ನಮಗೆ ಫ್ರಾನ್ಸಿಸ್ ಡೊಲಾರ್ ಹೈಟ್ ಅನ್ನು ತೋರಿಸಲಾಗುತ್ತದೆ, ಫೋಟೋ ಲ್ಯಾಬ್ ನಲ್ಲಿ ಕೆಲಸ ಮಾಡುವವರು. ಅಲ್ಲಿ ಹುಡುಗಿಯೊಬ್ಬಳು ಅಂಧಳಾದ ಬ್ಲೈಂಡ್ ಆಗಿದ್ದ ರಕಾಳನ್ನು ಇಷ್ಟಪಡ್ತಾನೆ. ರಾತ್ರಿ ಕೆಲಸದಿಂದ ಹಿಂತಿರುಗಿದ ಅವನು ರಕಾಳನ್ನು ಅವಳ ಮನೆಗೆ ಬಿಡ್ತಾನೆ. ಹಾಗಾಗಿ ರಕಾ ಅವನನ್ನು ಅವನ ಮನೆಗೆ ಕಾಫಿಗೆ ಕಾಲ್ ಮಾಡ್ತಾಳೆ. ಅವನು ಅವಳ ಮನೆಯೊಳಗೆ ಹೋಗಿ ಹಿಂತಿರುಗುತ್ತಾನೆ, ಯಾಕಂದ್ರೆ ಅವನು ಜನರನ್ನು ಕೊಲ್ಲುವ ಸೀರಿಯಲ್ ಕಿಲ್ಲರ್. ಆದ್ರೆ ರಕಾಳೊಂದಿಗೆ ವಾಸಿಸುತ್ತಿದ್ದ ಅವನು ರಕಾಳನ್ನು ಪ್ರೀತಿಸುತ್ತಿದ್ದನು ಮತ್ತು ಅವನು ರಕಾಗಾಗಿ ಬದಲಾಗುತ್ತಿದ್ದನು. ನೆಕ್ಸ್ಟ್ ಡೇ ಲೆಟರ್ ರೂಮ್ ನಲ್ಲಿ ಸ್ವಚ್ಛಗೊಳಿಸುವ ಟೈಮ್ ಅಲ್ಲಿ ಅವನು ಟಾಯ್ಲೆಟ್ ಪೇಪರ್ ನಲ್ಲಿ ಸುತ್ತಿದ ಪತ್ರವನ್ನು ಪಡೆಯುತ್ತಾನೆ. ಇದು ಅವನಿಗೆ ಲೆಟರ್ ಮತ್ತು ಟೂತ್ ಫೇರಿ ಅಂತ ಹೇಳುತ್ತದೆ. ಪತ್ರದ ಮೂಲಕ ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದಾರೆ, ಆದ್ರೆ ಅದು ಕೋಡ್ ಭಾಷೆಯಲ್ಲಿ. FBI ಆ ಕೋಡ್ ಅನ್ನು ಬ್ರೇಕ್ ಮಾಡುತ್ತದೆ. ಅದು ಅವರಿಗೆ ಹೇಳುತ್ತದೆ, ಲೆಟರ್ ಟೂತ್ ಫೇರಿಗೆ ಗ್ರಹಾನ್ ಮನೆಯ ಅಡ್ರೆಸ್ ಅನ್ನು ನೀಡಿದ್ದಾರೆ, ಇದರಿಂದ ಅವನು ಅಲ್ಲಿಗೆ ಹೋಗಿ ಅವನ ಹೆಂಡತಿ ಮತ್ತು ಮಗುವನ್ನು ಕೊಲ್ಲಬಹುದು. FBI ತಕ್ಷಣವೇ ಅವನ ಗ್ರೂಪ್ ಗ್ರಹಾನ್ ಮನೆಗೆ ಕಳುಹಿಸುತ್ತದೆ ಮತ್ತು ಅಲ್ಲಿಂದ ಅವರನ್ನು ರಕ್ಷಿಸುತ್ತಾನೆ. ಇದು ಅವರ ಜೀವಗಳನ್ನು ಉಳಿಸುತ್ತದೆ. ಅವರನ್ನು ಸೀಕ್ರೆಟ್ ಸ್ಥಳದಲ್ಲಿ ಇರಿಸಲಾಗಿದೆ, ಅಲ್ಲಿ ಅವರು ಸಂಪೂರ್ಣವಾಗಿ ಸುರಕ್ಷಿತರಾಗಿದ್ದಾರೆ. ನೆಕ್ಸ್ಟ್ ಡೇ FBI ಲಾನ್ಸ್ ನನ್ನು ಬಂಧಿಸುತ್ತದೆ. ಗ್ರಹಾಮ್ ಲಾನ್ಸ್ ಗೆ ಆಫರ್ ನೀಡುತ್ತಾನೆ. ಟೂತ್ ಫೇರಿನ ಬಗ್ಗೆ ಅವನು ಕೆಟ್ಟ ನ್ಯೂಸ್ ಅನ್ನು ಪ್ರಕಟಿಸಿದರೆ ಅವನು ಅವನನ್ನು ಹೋಗಲು ಬಿಡುವನು. ಟೂತ್ ಫೇರಿ ಬಗ್ಗೆ ಕೆಟ್ಟ ಮಾತುಗಳನ್ನಾಡಲು ಹೇಳ್ತಾನೆ. ನೆಕ್ಸ್ಟ್ ಡೇ ನ್ಯೂಸ್ ಪೇಪರ್ ನಲ್ಲಿ ಈ ನ್ಯೂಸ್ ನೋಡಿದ ಫ್ರಾನ್ಸಿಸ್ ಡೊಲಾರ್ ಹೈಟ್ ತುಂಬಾ ಕೋಪಗೊಳ್ಳುತ್ತಾನೆ ಮತ್ತು ಲಾನ್ಸ್ ಅನ್ನು ಅಪಹರಿಸುತ್ತಾನೆ. ಅವನು ಲಾನ್ಸ್ ನನ್ನು ಅವನ ಮನೆಗೆ ಕರೆತಂದು ಅವನನ್ನು ತುಂಬಾ ಹೆದರಿಸುತ್ತಾನೆ. ಅವನು ಅವನ ದೇಹದ ಮೇಲೆ ರೆಡ್ ಡ್ರ್ಯಾಗನ್ ಹಚ್ಚೆ ತೋರಿಸ್ತಾನೆ ಮತ್ತು ಅವನು ರೆಡ್ ಡ್ರ್ಯಾಗನ್ ಅಂತ ಹೇಳ್ತಾನೆ. ಅವನು ಅವನ ವಿಕ್ಟಿಮ್ಗಳ ಫೋಟೋಗಳನ್ನು ತೋರಿಸ್ತಾನೆ ಮತ್ತು ಅವನಿಗೆ ಅದೇ ರೀತಿ ಮಾಡುವುದಾಗಿ ಹೇಳ್ತಾನೆ. ಲಾನ್ಸ್ ಅವನಿಗೆ ಕ್ಷಮೆಯಾಚಿಸ್ತಾನೆ ಮತ್ತು ಅವನ ಚೂಪಾದ ಹಲ್ಲುಗಳಿಂದ ಅವನ ಬಾಯಿಯನ್ನು ಕಚ್ಚುತ್ತಾನೆ ಮತ್ತು ವೀಲ್ ಚೇರ್ನೊಂದಿಗೆ ಅವನ ಬಾಡಿಯನ್ನು ಸುಟ್ಟು ಹಾಕ್ತಾನೆ ಮತ್ತು ಅದನ್ನು ರಸ್ತೆಯ ಮೇಲೆ ಎಸೆಯುತ್ತಾನೆ. ಅವನು ಅವನ ರೆಕಾರ್ಡ್ ಮಾಡಿದ ಹೇಳಿಕೆಯನ್ನು FBIಗೆ ಕಳುಹಿಸುತ್ತಾನೆ. ಇದರಲ್ಲಿ ಲಾನ್ಸ್ ಹೇಳ್ತಾರೆ, ಟೂತ್ ಫೇರಿ ಒಂದು ದೊಡ್ಡ ರೆಡ್ ಡ್ರ್ಯಾಗನ್ ಮತ್ತು ಅವನು ಅವನಿಗೆ ಸೇವೆ ಮಾಡಲು ಬಯಸ್ತಾನೆ. ನೆಕ್ಸ್ಟ್ ಡೇ ಗ್ರಹಾಮ್ ಲೆಕ್ಟರ್ ಬಳಿಗೆ ಹೋಗ್ತಾನೆ ಮತ್ತು ಅವನಿಗೆ ಟೂತ್ ಫೇರಿಯನ್ನು ಕಳುಹಿಸಲು ಹೇಳ್ತಾನೆ, ಇದರಿಂದ ಅವನು ಅವನನ್ನು ಹಿಡಿಯಬಹುದು. ಅದರ ಮೇಲೆ ಡಾಕ್ಟರ್ ಲೆಕ್ಟರ್ ಅವನಿಗೆ ಒಬ್ಬ ಮನುಷ್ಯನನ್ನು ಹುಡುಕಲು ಹೇಳ್ತಾನೆ, ಮುಖದ ಮೇಲೆ ಸಾಕಷ್ಟು ಸರ್ಜರಿಗಳನ್ನು ಹೊಂದಿರುವವರು ಮತ್ತು ಅವನ ಬೆನ್ನಿನ ಮೇಲೆ ರೆಡ್ ಡ್ರ್ಯಾಗನ್ ಹಚ್ಚೆ ಇದೆ. ಗ್ರಹಾಮ್ ಅವನಿಗೆ ತಿಳಿದಿದೆ ಅಂತ ಹೇಳ್ತಾನೆ, ಅವನ ಬೆನ್ನಿನ ಮೇಲೆ ರೆಡ್ ಡ್ರ್ಯಾಗನ್ ಹಚ್ಚೆ ಇದೆ ಅಂತ ಮತ್ತು ಅವನ ಮುಖದ ಮೇಲೆ ಸರ್ಜರಿಗಳಿವೆ. ಅವನ ಬಗ್ಗೆ ಇನ್ನಷ್ಟು ಹೇಳಲು ಅವನು ಹೇಳ್ತಾನೆ, ಅವನು ಅವನ ವಿಕ್ಟಿಮ್ಗಳನ್ನು ಹೇಗೆ ಆರಿಸ್ತಾನೆ ಅದರ ಮೇಲೆ ಡಾಕ್ಟರ್ ಲೆಕ್ಟರ್ ಅವರಿಗೆ ಹೇಳ್ತಾರೆ. ಅದಕ್ಕೆ ಅವನು ಈ ಮೊದಲೇ ಉತ್ತರ ಕೊಟ್ಟಿದ್ದ, ಆದ್ರೆ ಅವರ ಮಾತಿಗೆ ಗಮನ ಕೊಡಲಿಲ್ಲ, ಹಾಗಾಗಿ ಈಗ ಅವನೇ ಹುಡುಕಬೇಕು. ಡಾಕ್ಟರ್ ಲೆಕ್ಟರ್ ಅವನ ಇನ್ಫಾರ್ಮೇಶನ್ ಬದಲಾಗಿ ಉತ್ತಮ ಆಹಾರ ಮತ್ತು ಮ್ಯೂಸಿಕ್ ಅನ್ನು ಕೇಳುತ್ತಾರೆ. ಇಲ್ಲಿ ಫ್ರಾನ್ಸಿಸ್ ಡೊಲಾರ್ ಹೈಡ್ ಮತ್ತು ರಕಾ ಜೊತೆ ಹಾಸ್ಪಿಟಲ್ಗೆ ಹೋಗ್ತಾನೆ ಮತ್ತು ರಕಾ ಅವನೊಂದಿಗೆ ಬಹಳ ಸಂತೋಷದಿಂದ ಅವನ ಮನೆಗೆ ಹೋಗ್ತಾಳೆ ಮತ್ತು ಇಬ್ಬರೂ ಅಲ್ಲಿ ಸಾಕಷ್ಟು ಸಮಯವನ್ನು ಕಳೆಯುತ್ತಾರೆ. ನೆಕ್ಸ್ಟ್ ಡೇ ಡೊಲಾರ್ ಹೈಡ್ ಎಚ್ಚರವಾದಾಗ ಅವನ ಒಳಗಿನ ಸೀರಿಯಲ್ ಕಿಲ್ಲರ್ ರಕಾಳನ್ನು ಕೊಲ್ಲಲು ಹೇಳ್ತಾನೆ. ಆದ್ರೆ ಡೊಲಾರ್ ಹೈಡ್ ಅವಳನ್ನು ಇಷ್ಟಪಡ್ತಾನೆ ಮತ್ತು ಅವನು ಅವನ ಮಾತನ್ನು ಕೇಳುವುದಿಲ್ಲ. ರಕಾಗಾಗಿ ಅವನು ಖುದ್ದಾಗಿ ಗುಂಡು ಹಾರಿಸಲಿದ್ದಾನೆ. ಅದರ ನಂತರ ಅವರು ಮ್ಯೂಸಿಯಂಗೆ ಹೋಗ್ತಾರೆ ಮತ್ತು ಅಲ್ಲಿ ಇಬ್ಬರು ಉದ್ಯೋಗಿಗಳನ್ನು ಕೊಲ್ತಾನೆ ಮತ್ತು ರೆಡ್ ಡ್ರ್ಯಾಗನ್ನ ಹಳೆಯ ಪೇಂಟಿಂಗ್ ಅನ್ನು ತಿನ್ನುತ್ತಾನೆ. ರಕಾ ಜೊತೆ ಬಾಳಬೇಕು ಎನ್ನುವ ರೀಸನ್ಗೆ ಇದನ್ನೆಲ್ಲ ಮಾಡ್ತಾನೆ. ರಕಾ ಅವನನ್ನು ಅರ್ಥ ಮಾಡಿಕೊಂಡಳು ಮತ್ತು ಪ್ರೀತಿಸುತ್ತಿದ್ದಳು. ಅದಕ್ಕಾಗಿಯೇ ಅವನು ತನ್ನೊಳಗಿನ ಸೀರಿಯಲ್ ಕಿಲ್ಲರ್ನನ್ನು ಕೊಲ್ಲಲು ಬಯಸ್ತಾನೆ. ರೆಡ್ ಡ್ರ್ಯಾಗನ್, ಇದರಿಂದ ಅವನು ರಕಾ ಜೊತೆ ಬದುಕಬಹುದು. ನೆಕ್ಸ್ಟ್ ಡೇ ಗ್ರಹಾಮ್ ಅದನ್ನು ನೋಡ್ತಾನೆ. ಎರಡು ಫ್ಯಾಮಿಲಿಗಳ ಫ್ಯಾಮಿಲಿಯ ವಿಡಿಯೋಗಳು
ಒಂದೇ ಸ್ಟುಡಿಯೋದಲ್ಲಿ ಮಾಡಲಾಯಿತು. ಲೆಕ್ಟರ್ ಅವನ ಇನ್ಫಾರ್ಮೇಶನ್ ಬದಲಾಗಿ ಉತ್ತಮ ಮ್ಯೂಸಿಕ್ ಅನ್ನು ಆನಂದಿಸುತ್ತಿದ್ದಾನೆ. ಗ್ರಹಾಮ್ ಆ ಸ್ಟುಡಿಯೋಗೆ ಹೋಗ್ತಾನೆ. ಅಲ್ಲಿ ಅವನು ಫ್ರಾನ್ಸಿಸ್ ಡೊಲಾರ್ಹೈಡ್ ಟೂತ್ ಫೇರಿ ಅಂತ ನೋಡ್ತಾನೆ ಮತ್ತು ಅಲ್ಲಿಂದ ಅವನು ಅವನ ಅಡ್ರೆಸ್ ಅನ್ನು ತೆಗೆದುಕೊಳ್ತಾನೆ ಮತ್ತು ಅವನ ಟೀಮ್ದೊಂದಿಗೆ ಅವನ ಮನೆಗೆ ಹೋಗಲು ತಯಾರಿ ಮಾಡ್ತಾನೆ. ಡೊಲಾರ್ಹೈಡ್ ಅವನ ಸ್ಟುಡಿಯೋದಲ್ಲಿ ಗ್ರಹಾನ್ ಅನ್ನು ನೋಡಿದ್ದಾನೆ ಮತ್ತು ಅವನು ರಕಾ ಹತ್ತಿರ ಹೋಗ್ತಾನೆ. ರಕಾ ಅವನ ಮೇಲ್ ಫ್ರೆಂಡ್ ನೊಂದಿಗೆ ಮಾತನಾಡುತ್ತಿರುವುದನ್ನು ಅವನು ಅಲ್ಲಿ ನೋಡ್ತಾನೆ. ಆಕೆಯ ಮೇಲ್ ಫ್ರೆಂಡ್ ಮನೆಯಿಂದ ಹೊರಗೆ ಬರುತ್ತಿದ್ದನಂತೆ. ಡೊಲಾರ್ಹೈಡ್ ಒಪ್ಪಿಕೊಳ್ತಾನೆ. ಅದರ ನಂತರ ಅವನು ಕ್ಲೋರೋಫಾರ್ಮ್ನೊಂದಿಗೆ ರಕಾನನ್ನು ಪ್ರಜ್ಞಾಹೀನಗೊಳಿಸುತ್ತಾನೆ. ಮನೆಯ ತುಂಬೆಲ್ಲಾ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುತ್ತಾನೆ. ಅವನು ರಕಾಳನ್ನು ಕೊಲ್ಲಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ, ಯಾಕಂದ್ರೆ ಅವನು ಇನ್ನೂ ಅವಳನ್ನು ಪ್ರೀತಿಸ್ತಾನೆ. ಮತ್ತು ಹೀಗೆ ಹೇಳುವ ಮೂಲಕ ಅವನು ಶಾಟ್ಗನ್ನಿಂದ ಫೈರ್ ಮಾಡ್ತಾನೆ. ಅದು ರಕಾಳನ್ನು ಹೆದರಿಸುತ್ತದೆ. ತದನಂತರ ಅವಳು ಡೊಲಾರ್ಹೈಡ್ನ ಡೆಡ್ ಬಾಡಿಯನ್ನು ಮುಟ್ಟುತ್ತಾಳೆ. ಇದು ಡೊಲಾರ್ಹೈಡ್ ಸತ್ತಿದ್ದಾನೆ ಅಂತ ಆಕೆಗೆ ಅರ್ಥವಾಗುತ್ತೆ. ತಕ್ಷಣ ದಾರಿ ಕಂಡು ಮನೆಯಿಂದ ಹೊರಗೆ ಬರುತ್ತಾಳೆ. ಅಲ್ಲಿಗೆ FBI ಟೀಮು ಬರುತ್ತೆ. ಡೊಲಾರ್ಹೈಡ್ ಅವನನ್ನು ತಾನೇ ಗುಂಡು ಹಾರಿಸಿಕೊಂಡಿದ್ದಾನೆ ಅಂತ ರಕಾ ಅವರಿಗೆ ಹೇಳ್ತಾರೆ. ತದನಂತರ ಮನೆ ಬ್ಲಾಸ್ಟ್ ಕೊಂಡಿದೆ ಮತ್ತು ಗ್ರಹಾಮ್ ಅವಳ ಪ್ರೀತಿಯು ಅವನನ್ನು ಬದಲಾಯಿಸಿದೆ ಅಂತ ಹೇಳ್ತಾನೆ ಮತ್ತು ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಡೇ ಗ್ರಹಾಮ್ ಅವನ ಫ್ಯಾಮಿಲಿಯೊಂದಿಗೆ ಟೈಮ್ ಕಳೆಯುತ್ತಾನೆ ಮತ್ತು ಅವರ ಪತ್ನಿ ಮೋಲಿ ಮತ್ತು ಮಗ ಜೋಶ್ ಅವರೊಂದಿಗೆ ಬೀಚ್ ಹೌಸ್ನಲ್ಲಿ ವಾಸಿಸುತ್ತಿದ್ದಾರೆ. ನಂತರ ಜೋಶ್ ಮನೆಯೊಳಗೆ ಹೋಗುತ್ತಾನೆ ಏನೋ ಪಡೆಯಲು, ಆದ್ರೆ ಅವನು ಹೊರಗೆ ಬರುವುದಿಲ್ಲ ಮತ್ತು ಗ್ರಹಾಮ್ ಅವನನ್ನು ಹುಡುಕಲು ಹೋಗ್ತಾನೆ ಮತ್ತು ಅವನು ಮನೆಯಲ್ಲಿ ಸ್ಟ್ರೇಂಜ್ ಆದದ್ದನ್ನು ನೋಡ್ತಾನೆ. ಸುತ್ತ ಮನೆಯಲ್ಲಿ ಮೂಳೆಗಳು ಪತ್ತೆಯಾಗಿವೆ ಅಂತ ಫೋರೆನ್ಸಿಕ್ ಸೈನ್ಸ್ ರಿಪೋರ್ಟ್ ತೋರಿಸುತ್ತದೆ. ಅದು ಡೊಲಾರ್ಹೈಡ್ದು ಅಲ್ಲ, ಅಂದರೆ ಡೊಲಾರ್ಹೈಡ್ ಇನ್ನು ಜೀವಂತವಾಗಿದ್ದಾನೆ. ಕ್ರಾಫರ್ಡ್ ಗ್ರಹಾಮ್ ಮನೆಗೆ ಕಾಲ್ ಮಾಡಿ ಹೇಳ್ತಾನೆ. ಗ್ರಹಾಮ್ ಚಾಕುವನ್ನು ಎತ್ತಿಕೊಂಡು ಜೋಶ್ಗಾಗಿ ಹುಡುಕಲು ಸ್ಟಾರ್ಟ್ ಮಾಡ್ತಾನೆ. ಅವನು ಅವನ ಮನೆಯಲ್ಲಿ ಒಡೆದ ಗಾಜು ಕಾಣುತ್ತಾನೆ. ನಂತರ ಕಾಲ್ನಲ್ಲಿ ಕ್ರಾಫರ್ಡ್ ಅವನಿಗೆ ಡೊಲಾರ್ಹೈಡ್ ಇನ್ನು ಜೀವಂತವಾಗಿದ್ದಾನೆ ಅಂತ ಹೇಳ್ತಾನೆ. ಗ್ರಹಾಮ್ ಜೋಶ್ನ ರೂಮಿಗೆ ಹೋಗ್ತಾನೆ. ಅಲ್ಲಿ ಟೂತ್ ಫೇರಿ ಅವನ ಮಗನನ್ನು ಹಿಡಿದಿರುವುದನ್ನು ಅವನು ನೋಡ್ತಾನೆ. ಟೂತ್ ಫೇರಿ ಬಾಲ್ಯದಿಂದಲೂ ಸಾಕಷ್ಟು ಚಿತ್ರಹಿಂಸೆಗಳನ್ನು ಅನುಭವಿಸಿದ್ದಾನೆ ಅಂತ ಅವನಿಗೆ ತಿಳಿದಿದೆ. ಈ ಬಗ್ಗೆ ಮಗನನ್ನು ಬಯಲು ಆರಂಭಿಸ್ತಾನೆ ಮತ್ತು ಅದನ್ನು ಕೇಳಿದ ನಂತರ ಟೂತ್ ಫೇರಿ ಅವನ ಬಾಲ್ಯವನ್ನು ನೆನಪಿಸಿಕೊಳ್ತಾನೆ. ಅಜ್ಜಿ ಅವನನ್ನು ಬಯುತ್ತಿದ್ದ ರೀತಿ. ಅವನು ಮಗುವನ್ನು ಬಿಟ್ಟು ಅವನನ್ನು ಕೊಲ್ಲಲು ಗ್ರಹಾಮ್ ಬಳಿ ಹೋಗ್ತಾನೆ. ಅವರಿಗೆ ಸಾಕಷ್ಟು ಜಗಳವಾಗುತ್ತೆ. ಅದರ ಮೇಲೆ ಗ್ರಹಾಮ್ ಟೂತ್ ಫೇರಿಯನ್ನು ಗಾಯಗೊಳಿಸುತ್ತಾನೆ ಮತ್ತು ಜೋಶ್ ಅನ್ನು ಮತ್ತೊಂದು ರೂಮಿಗೆ ಕರೆದೊಯ್ಯುತ್ತಾನೆ. ನಂತರ ಮೋಲಿ ಅವರನ್ನು ಹುಡುಕ್ತಾ ಮನೆಗೆ ಬರುತ್ತಾಳೆ ಮತ್ತು ಟೂತ್ ಫೇರಿ ಅವಳ ತಗ್ಗನ್ ತೋರಿಸ್ತಾನೆ. ನಂತರ ಗ್ರಹಾಮ್ ಮೋಲಿಯನ್ನು ಕೆಳಗೆ ಬಗ್ಗಿಸಲು ಹೇಳ್ತಾನೆ ಮತ್ತು ಅವರು ಪರಸ್ಪರ ಎದುರು ಬದುರು ಫೈಟಿಂಗ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಇಬ್ಬರಿಗೂ ಗುಂಡು ತಗುಲಿ ಇಂಜೋರ್ಡ್ ಗೊಂಡಿದ್ದಾರೆ. ಗ್ರಹಾಮ್ ಮೋಲಿಗೆ ಬಂದೂಕನ್ನು ಕೊಟ್ಟು ಟೂತ್ ಫೇರಿಯನ್ನು ಕೊಲ್ಲುವಂತೆ ಹೇಳ್ತಾನೆ. ಮೋಲಿ ಗನ್ ತೆಗೆದುಕೊಂಡು ಟೂತ್ ಫೇರಿಯನ್ನು ಹಣೆಯ ಮೇಲೆ ಗುಂಡು ಹಾರಿಸ್ತಾಳೆ. ಇದು ಅವನನ್ನು ಕೊಲ್ಲುತ್ತದೆ. ಈ ಇನ್ಸಿಡೆಂಟ್ನ ನಂತರ ಗ್ರಹಾಮ್ FBIನಿಂದ ಪೂರ್ಣ ರಿಟೈರ್ಮೆಂಟ್ ಅನ್ನು ತೆಗೆದುಕೊಳ್ತಾನೆ ಮತ್ತು ಅವನ ಫ್ಯಾಮಿಲಿದೊಂದಿಗೆ ವಾಸಿಸಲು ಬೇರೆಡೆಗೆ ಹೋಗ್ತಾನೆ. ಡಾಕ್ಟರ್ ಲೆಟರ್ ಅವರಿಗೆ ಪತ್ರವನ್ನು ಕಳುಹಿಸುತ್ತಾರೆ. ಅದರಲ್ಲಿ ಅವರನ್ನು ಎಂದಿಗೂ ಮರೆಯಬಾರದು ಅಂತ ಬರೆದಿದ್ದಾರೆ, ಯಾಕಂದ್ರೆ ಅವನು ಅವನ ಕೇಸ್ ಅನ್ನು ಪರಿಹರಿಸಲು ಹೆಲ್ಪ್ ಮಾಡಿದ್ದಾನೆ. ಪತ್ರವನ್ನು ಓದಿದ ನಂತರ ಗ್ರಹಾಮ್ ಕಲಿಯುತ್ತಾನೆ ಲೆಟರ್ ಟೂತ್ ಫೇರಿಯನ್ನು ಇಷ್ಟೆಲ್ಲ ಮಾಡುವಂತೆ ಒತ್ತಾಯಿಸಿರಬೇಕು. ಆದ್ರಿಂದ ಅವನು ಗ್ರಹಾಮ್ನ ಹೆಂಡತಿ ಮತ್ತು ಮಕ್ಕಳನ್ನು ಕೊಲ್ಲಬಹುದು ಮತ್ತು ಲೆಟರ್ ಗ್ರಹಾಮ್ ಮೇಲೆ ಸೇಡು ತೀರಿಸಿಕೊಳ್ಳಬಹುದು. ಗ್ರಹಾಮ್ ಪತ್ರವನ್ನು ಓದಿದ ತಕ್ಷಣ ಅವನು ಅದನ್ನು ಹರಿದು ಎಸೆಯುತ್ತಾನೆ. ಇದರೊಂದಿಗೆ ಚಿತ್ರ ಇಲ್ಲಿಗೆ ಮುಗಿಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.